ಧ್ವನಿಯಾಗಿ ನಿರಂತರವಾಗಿ ಸುಮಾರು ವರ್ಷಗಳಿಂದ ಈ ಜಿಲ್ಲೆಗೆ ತಮ್ಮ ಕೊಡುಗೆಯನ್ನ ಕೊಟ್ಟು ಈಗ ಬಹುಜನ ಸಮಾಜ ಪಾರ್ಟಿಯ ಮೀಸಲು ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀನಾಥಣ್ಣ ಪೂಜಾರಿ ಅವರು ಮುದ್ದೇಬಾಳ ನಗರಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಸ್ವಾಗತವನ್ನ ಕೋರಿ ಅದೇ ರೀತಿ ಎಲ್ಲ ಕಾರ್ಯಕರ್ತರನ್ನು ಕೂಡ ಬಹುಜನ ಸಮಾಜ ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನು ಸ್ವಾಗತಿಸಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಬಹುದೊಡ್ಡ ಪ್ರಜಾಪ್ರಭುತ್ವದ ನಾಲ್ಕನೇ ಅಂತ ಹೇಳಿ ಹೆಸರುವಾಸಿಯಾದಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರನ್ನು ಕೂಡ ಸ್ವಾಗತಿಸ್ತಾ ಇವತ್ತಿನ ಈ ಸುದ್ದಿಗೋಷ್ಠಿಯನ್ನ ನಾವು ಪ್ರಾರಂಭಿಸುತ್ತಿದ್ದೇವೆ. ವಿಜಯಪುರ ಲೋಕಸಭಾ ಚುನಾವಣೆಯ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿ ನಾನು ಮಾತನಾಡ್ತಾ ಇದ್ದೇನೆ. ಬಂಧುಗಳೇ, ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಯುವಕರಿಗೆ ಉದ್ಯೋಗ ಇಲ್ಲ. ಆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಶಾಸನಸಭೆಯ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಒಬ್ಬ ನಾಲಾಯಕ ಸಂಸದರಾಗಿದ್ದು ಯಾವುದೇ ತರಹದ ಅಭಿವೃದ್ಧಿ ಕಾರ್ಯವನ್ನು ಮಾಡದೆ 10 ವರ್ಷದ ಅವಧಿಯಲ್ಲಿ ತಾನು ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಪರ ಜಿಲ್ಲೆಗೆ ಒಂದು ಕೊಡುಗೆ ಕೊಡದೆ ನಾಲಾಯಕರ ತರ ವರ್ತನೆ ಮಾಡಿರ್ತಕ್ಕಂಥ ಸಂಸದ ನಾಲಾಯಕ ಸಂಸದ ಇವರು. ಇವರು ಯಾವುದೇ ರೀತಿಯ ಒಂದು ಉಪಯೋಗಕ್ಕೆ ಮಾಡದ ಹರಾಮಿ ಸಂಸದರು ಅಂತಾರಲ್ಲ, ಹರಾಮ್ ಕೋರ್ ಇವರು. ಯಾಕಂತ ಕೇಳಿದ್ರ ಕೆಲಸ ಮಾಡದೆ ಜನರ ಹತ್ರ ಏನಪ್ಪಾ ಅಂತಂದ್ರೆ ಭಿಕ್ಷೆ ಬೇಡಿ ಮತಗಳನ್ನು ಪಡೆದಿರ್ತಕ್ಕಂಥ ಈ ಸಂಸದರು 5 ವರ್ಷ 10 ವರ್ಷದ ಅವಧಿಯಲ್ಲಿ ಏನ್ ಮಾಡಬೇಕಾಗಿರ್ತದೆ ಇವರು ಮಾಡದೇ ಇರತಕ್ಕಂಥ ಹರಾಮ್ ಕೋರ್ ಇವರು. ಅವರಿಗೋಸ್ಕರ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಈ ಬಹುಜನ ಸಮಾಜ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೀನಲ್ಲ, ಈ ಬಹುಜನ ಸಮಾಜ ಪಕ್ಷದಿಂದ ನಾನು ಒಂದು ಒಂದು ಒಳ್ಳೆ ಒಂದು ಮೆಸೇಜ್ ಕೊಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಗೆಲುವು ಖಚಿತವಾಗಿದೆ. ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಬಹುಜನ ಸಮಾಜ ಪಕ್ಷ ಗೆಲುವು ಆಗಿಬಿಟ್ಟಿದೆ. ಈಗಾಗಲೇ ನಮಗೆ ಏನಪ್ಪಾ ಅಂತ ನೇರವಾಗಿ ಬಿಜೆಪಿ ಮತ್ತು ಬಿಎಸ್ಪಿ ನೇರ ಹಣಾಹಣಿ ಇತ್ತು. ಅದು ಕೂಡ ಈಗ 2-3 ದಿನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮಗೆ ಎಲ್ಲ ರೀತಿಯ ಜನರು ವಾಲ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಮತ್ತು ದಲಿತ ಎಸ್ಸಿ ಎಸ್ಟಿ ಮೈನಾರಿಟಿ ವೋಟ್ಗಳು ನಮಗೆಲ್ಲ ಕನ್ಸಲ್ಟೇಟ್ ಆಗಿ ನಮ್ಗೆ ಬರ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ನಾವು ಗೆಲುವು ಖಚಿತ ಆಗಿದೆ. ಅದೇ ರೀತಿ ಇವರೇನಿದಾರಲ್ಲ ಗಂಡ ಹೆಂಡತಿ ಎಂಎಲ್ಎ, ಗಂಡ ಎಂಎಲ್ಎ ಇದ್ದಾರೆ, ಎಂಪಿ ಅನ್ನ ಹೆಂಡತಿ ಮಾಡಕ್ ಹೊರಟಿದ್ದಾರೆ. ಅಪ್ಪ ಮಕ್ಕಳ ಪಕ್ಷ ಇತ್ತು, ಇವತ್ತು ಗಂಡ ಹೆಂಡತಿ ಪಕ್ಷ ಆಗ್ತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ. ಇದು ಕೂಡ ದುರಂತದ ಸಂಗತಿನೇ. ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲೆಯಲ್ಲಿ ಪರ್ಯಾಯವಾಗಿ ರಾಜಕಾರಣ ಪ್ರಾರಂಭ ಮಾಡ್ತಾ ಇದ್ದೀವಿ. ಜನಪರ ರಾಜಕಾರಣಕ್ಕೆ ಬಹುಜನ ಸಮಾಜ ಪಕ್ಷ ರೆಡಿಯಾಗಿದೆ. ಆ ನಿಟ್ಟಿನಲ್ಲಿ ನಾವೀಗ ಬಹುಜನ ಸಮಾಜ ಪಕ್ಷದ ಗೆಲುವನ್ನ ತಡೆಯಲಿಕ್ಕೆ ಜಿಲ್ಲೆಯಿಂದ ಯಾರಿಂದಲೂ ಸಾಧ್ಯನೇ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲ ಜಿಲ್ಲೆಯ ಮತದಾರ ಬಂಧುಗಳು ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಗೆದ್ದೇ ಗೆಲ್ತೀವಿ ಸಂಪೂರ್ಣವಾಗಿ. ನಮ್ಗೆ ವಿಶ್ವಾಸ ಇದೆ. ಯಾಕಂತ ಕೇಳಿದ್ರೆ ಜನರು ನಮ್ಗೆ ಹಳ್ಳಿಗಳಲ್ಲಿ ಹೋದಾಗ ಸ್ವಾಗತಿಸಿ ಏನಪ್ಪಾ ಅಂತ ನಮ್ಗೆ ದುಡ್ಡು ಕೊಟ್ಟು ನೀವು ಚುನಾವಣೆಗೆ ನಿಂತಿರ್ತಕ್ಕಂಥದ್ದು ಬಹಳ ಸ್ವಾಗತಾರ. ಕೇವಲ ಹೋರಾಟವನ್ನು ಮಾಡ್ತಾ ಪ್ರಗತಿಪರ ಹೋರಾಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನೀವುಗಳು ಚುನಾವಣಾ ಕಣಕ್ಕೆ ಬಂದಿರತಕ್ಕಂಥದ್ದು ಬಹಳ ಸ್ವಾಗತ ಅಂತ ಹೇಳಿ ಅವರೇ ಕೂಡಿಟ್ಟಿರ್ತಕ್ಕಂಥ ಒಂದಿಷ್ಟು ಹಣವನ್ನು ನಮ್ಗೆ ಕೊಟ್ಟು ಚುನಾವಣಾ ಖರ್ಚಿಗೆ ಕೊಟ್ಟು ನಮ್ಮನ್ನ ಕಳಿಸ್ತಾ ಇದ್ದಾರೆ. ಇದು ಬಹಳ ಸಂತೋಷದ ಸಂಗತಿ ಮತ್ತು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಮತದಾರರು ಕೂಡ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಬಹುಜನ ಸಮಾಜ ಪಕ್ಷ ಇತಿಹಾಸವನ್ನು ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಿಸ್ತೇವೆ ನಿರ್ಮಿಸ್ತೀವಿ ಅಂತಕ್ಕಂಥ ಭರವಸೆ ಮಾತುಗಳನ್ನು ಹೇಳ್ತಾ ಈ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ.